ನಾಗರಮುನ್ನೋಳ್ಳಿ ಗ್ರಾಮದಲ್ಲಿ ಪೋಷಣ ಅಭಿಯಾನ ರಥಕ್ಕೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು. ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಯುಕ್ತ ಆಹಾರ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಷಣ ಅಭಿಯಾನ ಜಾರಿಗೆ ತಂದಿದ್ದಾರೆ. ಮೋದಿ ಅವರ ಕನಸು ನನಸಾಗಲು ಎಲ್ಲರೂ ಒಗ್ಗಟ್ಟಾಗಿ ಯೋಜನೆಯನ್ನು ಯಶಸ್ವಿಯಾಗಿ ಸಾಕಾರಗೊಳಿಸಬೇಕು ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಶನಿವಾರ ತಾಲೂಕಿನ ನಾಗರಮುನ್ನೋಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡ 4 ಅಂಗನವಾಡಿ ವಲಯದ ಪೋಷಣಾ ರಥಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಾವು ಇನ್ನು ಎಲ್ಲರಿಗೂ ಸ್ವಲ್ಪ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಅಂತರವನ್ನು ಕಾಪಾಡಿಕೊಂಡು ಇರಬೇಕು, ಮತ್ತೆ ಇನ್ನೂ ಸ್ವಲ್ಪ ಜಾಗೃತಿಯನ್ನ ನೀವು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನೀವು ಜಾಗೃತಿಯನ್ನು ಮೂಡಿಸಬೇಕಂತೇಳಿ ನಿಮ್ಮ ವಿನಂತಿಯನ್ನು ಮಾಡಿಕೊಂಡ ಈ ವೇಳೆ ಈ ಸರ್ಕಾರದ ಯೋಜನೆ ಇದು ಸಫಲ ಆಗಬೇಕಾದ್ರೆ ನೇಮಕವಾದ ಪ್ರಾಮಾಣಿಕ ಸೇವೆ ಬಹಳ ಮುಖ್ಯ ಐತಿ. ಆ ನಿಟ್ಟಿನೊಳಗೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಈ ಮುದ್ದು ಮಕ್ಕಳಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಮತ್ತು ಗರ್ಭಿಣಿ ತಾಯಿಯರಿಗೆ ಬಾಲ್ಯದ ತಾಯಿಯರಿಗೆ ತಾವು ಒಳ್ಳೆಯ ಆಹಾರವನ್ನು ಕೊಟ್ಟ ಮಣಿಮಯಿ ವಾಚಾಯವರಿಗೆ ತಿಳುವಳಿಕೆಯನ್ನು ಹೇಳಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಈ ಗ್ರಾಮೀಣ ಭಾಗದಾಗ ಕೆಲವು ಹೆಣ್ಮಕ್ಳು ಕಲಿತ ಹೆಣ್ಮಕ್ಳು ಬಹಳ ಕಡಿಮೆ, ಅದಕ್ಕೆ ನೀವು ಅಂಗನವಾಡಿ ಅವರು ಆಶಾ ಕಾರ್ಯಕರ್ತರು ಅವ್ರ ತಿಳುವಳಿಕೆ ಹೇಳಿ ಒಳ್ಳೆಯ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಪೋಷಣಾ ಅಭಿಯಾನದ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ಚಿಕ್ಕ ಮಕ್ಕಳಿಗೆ ಯಾವ ಆಹಾರ ಎಷ್ಟು ಸಮಯ ಕೊಡಬೇಕು ಎಂಬುದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅರಿವು ಇರುವುದಿಲ್ಲ. ಹೀಗಾಗಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಯೋಜನೆ ಕುರಿತು ತಿಳುವಳಿಕೆ ಮೂಡಿಸಬೇಕು ಎಂದರು. ಕೋವಿಡ್ ನಿಯಂತ್ರಣ ತರಲು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಕೊರೋನಾ ಇನ್ನೂ 2 ತಿಂಗಳು ದೇಶದಲ್ಲಿ ಇರುವುದರಿಂದ ಜನರಿಗೆ ತಿಳುವಳಿಕೆ ಮೂಡಿಸಬೇಕು. ಅಂಗನವಾಡಿ ಮಕ್ಕಳ ಆರೋಗ್ಯ ಸುಧಾರಣೆಗೆ ಒತ್ತು ಕೊಟ್ಟು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದರು. ಕೆಎಂಎಫ್ ನಿರ್ದೇಶಕ ವಿರೂಪಾಕ್ಷ ಇಟಿ ಮಾತನಾಡಿ, ಪೌಷ್ಟಿಕಯುಕ್ತ ಆಹಾರ ಮಕ್ಕಳಿಗೆ ನೀಡಿದರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢಗೊಳ್ಳುತ್ತಾರೆ. ಭವ್ಯ ಭಾರತ ನಿರ್ಮಾಣವಾಗಲು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು ಎಂದರು. ಯಡಿಯೂರಪ್ಪನವರ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಮಕ್ಕಳಿಗೆ ಅಥವಾ ಬಡತಿ ಮಕ್ಕಳಿಗೆ ಸ್ವಲತ್ವವನ್ನು ಪೌಷ್ಟಿಕ ಆಹಾರದಲ್ಲಿ ತಿಳುವಳಿಕೆ ಕೊಡುವ ಒಂದು ಉತ್ತಮ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ಹಾಕಿಕೊಟ್ಟಂಥದ್ದು ಒಳ್ಳೆಯ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಯಾಕಂತಂದರೆ ಭೂಮಿ ಎಷ್ಟು ಫಲವತ್ತಾಗಿರುತ್ತದಲ್ಲ ಅಷ್ಟು ಬೆಳೆ ಚಲೋ ಬರ್ತದೆ. ಗ್ರಾಮೀಣ ಭಾಷೆಯ ಉದಾಹರಣೆ ಹೇಳ್ತೇನೆ, ಭೂಮಿ ಎಷ್ಟು ಫಲವತ್ತಾಗಿರ್ತದಲ್ಲ ಅಷ್ಟು ಬೆಳೆ ಚಲೋ ಬರ್ತದೆ. ಅದೇ ರೀತಿ ತಾಯಂದಿರ ಆರೋಗ್ಯ ಎಷ್ಟು ಒಳ್ಳೆಯದಾಗಿರ್ತದಲ್ಲ ಅಷ್ಟು ಮಕ್ಕಳು ಚಲೋ ಹೋಗ್ತಾವೆ. ಸದೃಢ ಆರೋಗ್ಯವಂತ ಮಾತು ಮುಟ್ಟಿದ್ರೆ ಈ ಭಾರತ ದೇಶಕ್ಕೆ ಏನು ಕಡಿಮೆ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಭೆಯೊಳಗೆ ಹೆಚ್ಚೆ ಪಡ್ತೀವಿ. ಯಾಕಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಸದೃಢವಾಗಿ ಯಾವುದೇ ತರಹದ ರೋಗ ರುಜಿನಗಳಿಲ್ಲದೆ ಅಗ್ನಿ ಸದೃಢಕಾಯರಾಗಿ ವಿದ್ಯಾವಂತನಾಗಿ ಒಂದು ಭಾರತ ಕಟ್ಟು ಇರಬೇಕಾದ್ರೆ ಆರೋಗ್ಯವಂತ ಯುವಜನಾಂಗ ನಮ್ಮ ದೇಶದಲ್ಲಿ ಇದ್ದುದಾದ್ರೆ ಇವು ಆರೋಗ್ಯವಂತ ಯುವಜನಾಂಗ ಇದ್ದುದಾದ್ರೆ ಬಾರ್ಡರ್ದೊಳಗೆ ಬೇರೆ ದೇಶದ ಸೈನಿಕರು ಒಳಗೆ ಸಾಧ್ಯವಿಲ್ಲ. ಭಾರತ ದೇಶದೊಳಗೆ ದುಡಿತಕ್ಕಂಥ ರೈತ ಗಟ್ಟಿಮುಟ್ಟಾಗ ಆಹಾರ ಕೊರತೆ ಆಗಬಹುದು. ಒಂದು ಗಡಿ ಮತ್ತು ಆಹಾರ ಒಳ್ಳೆಯದಾಗಿದ್ದರೆ ದೇಶ ಸಮೃದ್ಧ ಆಗಿರುತ್ತದೆ ಅನ್ನೋದನ್ನು ಮಾತಾಡಿ ಈ ಸಂದರ್ಭದೊಳಗೆ. ಭೂ ನ್ಯಾಯಮಂಡಳಿ ತಾಲೂಕಾ ಸದಸ್ಯ ದಾನಪ್ಪ ಕೊಟಬಾಗಿ ಮಾತನಾಡಿ, ಗ್ರಾಮೀಣ ಭಾಗದ ಜನರ ಕಷ್ಟಗಳನ್ನು ನೋಡಿಕೊಂಡು ಸರ್ಕಾರ ಹಲವು ಯೋಜನೆ ರೂಪಿಸಿದೆ. ಮಕ್ಕಳ ಆರೋಗ್ಯ ಗಟ್ಟಿಮುಟ್ಟಾಗಿ ಹೊಂದಲು ಪೋಷಣಾ ಅಭಿಯಾನ ಯಶಸ್ವಿಗೆ ಸಹಕಾರ ಪ್ರತಿಯೊಬ್ಬರೂ ನೀಡಲಿದ್ದಾರೆ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದೀಪಾ ಕಾಳೆ ಮಾತನಾಡಿ, ಮಕ್ಕಳಲ್ಲಿರುವ ಅಪೌಷ್ಟಿಕ ಹೋಗಲಾಡಿಸಲು ಸರ್ಕಾರ ಪೋಷಣಾ ಅಭಿಯಾನದ ಮೂಲಕ ಪೌಷ್ಟಿಕ ಆಹಾರ ನೀಡುತ್ತದೆ. ಪಾಲಕರು ಮುತುವರ್ಜಿ ವಹಿಸಿ ಮಕ್ಕಳ ಆರೋಗ್ಯ ಸುಧಾರಣೆಗೆ ಒತ್ತು ಕೊಡಬೇಕು. ಅಂಗನವಾಡಿ ಅಂಗಳದಲ್ಲಿ ತರಕಾರಿ ಬೆಳೆಯಲು ಕೈತೋಟ ಮಾಡಬೇಕು. ಮಕ್ಕಳಿಗೆ ಪಾಲಿಶ್ ಅಕ್ಕಿ ಅನ್ನ ನೀಡದೆ ರೈತರು ಬೆಳೆದ ಅನ್ನ ನೀಡಬೇಕು ಎಂದರು. ವೇದಿಕೆ ಮೇಲೆ ತಾಲೂಕಾ ಪಂಚಾಯತ್ ಸದಸ್ಯ ಬಾಳವ್ವ ಹಾಲಟ್ಟಿ, ಬಿಎಸ್ ಯಾದ್ಗುಡೆ, ರಮೇಶ್ ಕಾಳನ್ನವರ್, ಮನೋಜ್ ಮನಗುಳಿ, ಕಲ್ಲಪ್ಪ ಪಾಶ್ಚಾಪುರೆ, ಪ್ರಕಾಶ್ ಮನಗುಳಿ ಮುಂತಾದವರು ಉಪಸ್ಥಿತರಿದ್ದರು.